211 ಇಂಗ್ಲಿಷ್ ಕೈ ಬರಹದ 238 ಚೆಸ್ ನಂಬರ್ ನ ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ವೇದಿಕೆ ನಂಬರ್ 3 ತಲುಪಬೇಕಾಗಿ ವಿನಂತಿ. ಸೀನಿಯರ್ ಕನ್ನಡ ಭಾಷಣ ಕೋಡ್ ಲೆಟರ್ ಇ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಾಲಾ ವಬರಕಾತ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯಿನ್. ಅಮ್ಮಾ ಬಾದ್. ಎಸ್ಎಸ್ಎಫ್ ಡಿವಿಷನ್ ಮಟ್ಟದ ಪ್ರತಿಭೋತ್ಸವದಲ್ಲಿ ಒಂದುಗೂಡಿರುವಂತಹ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಹಾಗೂ ಸ್ಪರ್ಧೆಯನ್ನು ತೀರ್ಪೀಕರಿಸುವಂತಹ ತೀರ್ಪುಗಾರರು, ನಾನು ಕಂಡ ಕರ್ನಾಟಕ ಯಾತ್ರೆ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಚರ್ಚಿಸಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಕರ್ನಾಟಕ ಯಾತ್ರೆ ಎಂಬುದು 21ನೇ ಶತಮಾನದ 2ನೇ ದಶಕಾರ್ಧದ ಆದ್ಯದಲ್ಲಿ ಜೀವಿಸಲು ಮಹಾಭಾಗ್ಯ ಲಭಿಸಿದ ಭಾರತೀಯ ಮುಸಲ್ಮಾನರಿಗೆ ಮರೆಯಲಾಗದ ಒಂದು ಇತಿಹಾಸವಾಗಿದೆ. ಈ ಜೈತ್ರ ಯಾತ್ರೆಯ ಪ್ರಾಧಾನ್ಯತೆಯನ್ನು ಅರಿಯಬೇಕಾದರೆ ಕರ್ನಾಟಕದ ರಾಷ್ಟ್ರೀಯ ಸಾಮೂಹಿಕ ಸಾಂಸ್ಕೃತಿಕ ಪರಿಸರವನ್ನು ನಾವು ಮೊದಲು ತಿಳಿದಿರಬೇಕಾಗುತ್ತದೆ. ಸುಮಾರು ಕಾರ್ಯಗಳಿಂದ ಪರಸ್ಪರ ಧರ್ಮದಡಿಯಲ್ಲಿ ಬೇರ್ಪಟ್ಟುಕೊಂಡಿರುವ ವರ್ಗೀಯ ಚಿಂತನೆಗಳು ಆಳವಾಗಿ ಬೇರು ಹಿಡಿದುಕೊಂಡಿರುವ ಒಂದು ರಾಜ್ಯವಾಗಿದೆ ನಮ್ಮ ಕರ್ನಾಟಕ ರಾಜ್ಯ. ವರ್ಗೀಯತೆಯ ಹೆಸರಿನಲ್ಲಿ ನಡೆಯುತ್ತಿರುವ ಕೊಲೆಗಳು, ದರೋಡೆಗಳು, ಸುಳಿಗೆಗಳು, ಇದು ಬಹುಶಃ ನಮ್ಮ ರಾಜ್ಯವನ್ನ ಗುಜರಾತ್ ಆಗಬಹುದೇ ಎಂದು ಚಿಂತಿಸುವಷ್ಟು ಮಟ್ಟಿಗೆ ನಮ್ಮ ರಾಜ್ಯದ ಅವಸ್ಥೆ ಕೊಂಡು ಹೋಗಿತ್ತು ಸಹೋದರರೇ. ಈ ಒಂದು ದುರಂತದ 12 ವೇಳೆಯಲ್ಲಾಗಿತ್ತು. ಕಾಯಿದ್ ಜಮಾನ್ ಅಬುಲ್ಲೈತಾಮ್ ಸುಲ್ತಾನುಲ್ ಉಲಮಾರ ಮಾನವೀಯತೆಗಾಗಿ ಮಾನವ ಕುಲ ಮನುಕುಲವನ್ನು ಗೌರವಿಸಿ ಎಂಬ ಉದಾತ್ತವಾದ ಸಂದೇಶದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಾ ಮಾನವೀಯತೆಗಾಗಿ ಸಮರೋಪಾದಿಗಳು ಆರಂಭವಾಗಿದ್ದು ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಹಲವು ದರೋಡೆಗಳು, ಸುಳಿಗೆಗಳು, ಕೋಮುವಾದ, ಭೀತಿವಾದ, ಉಗ್ರವಾದ ಇವುಗಳೆಲ್ಲವನ್ನು ಮುಸ್ಲಿಮರ ಮೇಲೆ ಕಟ್ಟಿಹಾಕಿ ಇಸ್ಲಾಂ ಎಂಬುದು ಅದು ಅಶಾಂತಿಯ ಧರ್ಮ ಎಂಬ ಪಟ್ಟಿಯನ್ನು ಸೇರಿಸಿ ಇಸ್ಲಾಂ ಧರ್ಮವನ್ನ ಇಲ್ಲಿ ಹೇಳಿಕೆಗಳನ್ನು ನೀಡಿ ಕ್ಷೀಣಿಸಲ್ಪಡಿಸುತ್ತಿರುವಾಗ October 25 ಮೊಹರ್ರಂ 1 ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಗುಂಬಜ್ ನಗರವಾದ ಗುಲ್ಬರ್ಗದಿಂದ ಚರಿತ್ರ ಹೊರಡಿಸಿ ನಿಂತಿರುವ ಬಂದರು ನಗರವಾದ ಮಂಗಳೂರಿನ ತನಕ ಮಾರ್ಚ್ ನಡೆಸಿದಾಗ ಕಾಂತಪುರ ಮುಸ್ತಾದರ ಈ ಒಂದು ಮಾನವೀಯತೆಯ ಮೌಲ್ಯ ಸಂದೇಶಗಳನ್ನ ಕರ್ನಾಟಕ ಮಾತೆಯು 9 ನಿಟ್ಟುಸಿರು ಬಿಟ್ಟಿದ್ದಾಳೆ ಸಹೋದರರೇ. ಕಾರಣವೇನು ಗೊತ್ತೇ? ಭೀತಿವಾದ, ಉಗ್ರವಾದ, ಕೋಮುವಾದಗಳು ಕೇಳಿ ಕೇಳಿ ಕರ್ನಾಟಕದ ಮಾತೆಯ ಮನಸ್ಸಿಗೆ ವಿಕೃತ ನೋವನ್ನುಂಟು ಮಾಡುವ ಜನರು October 25 November 2 ತನಕ ಕಾಯಿದ್ ಜಮಾನ್ ಅಬುಲ್ಲೈತಾಮ್ ಸುಲ್ತಾನುಲ್ ಉಲಮಾ ಕಾಂತಪುರ ಮುಸ್ತಾದರು ನಡೆಸಿದ ಕರ್ನಾಟಕ ಯಾತ್ರೆ ಬರೇ ಮಾನವೀಯ ಮೌಲ್ಯಗಳ ಸಂದೇಶವನ್ನು ಎತ್ತಿ ಹಿಡಿಯುತ್ತಾಗಿತ್ತು. ಬಹುಮಾನ್ಯರಾದ ಕಾಂತಪುರ ಮುಸ್ತಾದರು ಯಾತ್ರೆ ನಡೆಸಿದ್ದು ಹಿಂದೂ, ಕ್ರೈಸ್ತ, ಮುಸಲ್ಮಾನ ಹಲವು ಜಾತಿ ಮತ ಭೇದಗಳು ಕರ್ನಾಟಕ ರಾಜ್ಯದಲ್ಲಿ ಜೀವಿಸುತ್ತಿರುವಾಗ ಒಂದೇ ಮತದ ನಾಯಕರು ನಡೆಸಿದ ಕರ್ನಾಟಕ ಯಾತ್ರೆ, ಈ ಒಂದೇ ಮತದ ನಾಯಕರು, ಒಂದೇ ಮತದ ಪಂಡಿತರು ನಡೆಸಿದ ಕರ್ನಾಟಕ ಯಾತ್ರೆಗೆ, ಮಾನವೀಯತೆಯ ಪ್ರಬೋಧನೆ ಯಾತ್ರೆಗೆ, ಸ್ನೇಹದ ಪ್ರಬೋಧನೆ ಯಾತ್ರೆಗೆ ಇಷ್ಟೊಂದು ಆವೇಶದಿಂದ ಒಂದುಗೂಡಿದ್ದು, ಹಲವು ಧರ್ಮದ ಜನರು ಒಂದುಗೂಡಿದ್ದು ಕರ್ನಾಟಕದ ಚರಿತ್ರೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಲಾಗಿತ್ತು ಸಹೋದರರೇ. ಇದು ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹು ಹೋರಾಟ ನಡೆಸಿದ ಮಣ್ಣು. ಈ ಮಣ್ಣಿನಲ್ಲಿ ಯಾವುದೇ ಹೋರಾಟಗಾರರಿಲ್ಲದೆ, ಯಾವುದೇ ಹೋರಾಟದ ಆಯುಧಾಸ್ತ್ರಗಳಿಲ್ಲದೆ ಮಾನವೀಯ ಮೌಲ್ಯ ಸಂದೇಶಗಳನ್ನ ಎತ್ತಿ ಹಿಡಿಯುತ್ತಾ ಕುರಾನಿನ ಉದಾತ್ತವಾದ ಸಂದೇಶದೊಂದಿಗೆ ಕರ್ನಾಟಕದ ಮಣ್ಣಿಗೆ ಕಾಂತಪುರ ಮುಸ್ತಾದರು ಕಾಲಿಟ್ಟಾಗ ಮಾನವೀಯತೆಯ ಸ್ಪರ್ಶಗಳು ಕರ್ನಾಟಕದ ಮಣ್ಣು ಅವತ್ತು ಕಂಡಿತ್ತು ಎಂದು ಹೇಳುತ್ತಾ ನನ್ನ ಭಾಷಣಕ್ಕೆ ವಿರಾಮ. ವಾಖರ್ ದಾವಾಹು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ತಾಲಾ ವಬರಕಾತ್. ಸೀನಿಯರ್ ವಿಭಾಗದ ಕನ್ನಡ ಹಾಡು 3 ಜಡ್ಜಸ್ಗಳ ಗಮನಕ್ಕೆ.